हरि ओम गुरुभ्यो नमः ओम शं शनेश्वराय नमः। यः इदं कवचं दिव्यं सर्वपीडाहरं नृणां पठति श्रद्धया युक्तः सर्वान् कामान् अवाप्नयत्। ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು ಶನಿಗ್ರಹ ದಿನಾಂಕ 17 ಜನವರಿ 2023 ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಕುಂಭರಾಶಿಯಲ್ಲಿ ಮಾರ್ಚ್ 2025 ಸುಮಾರು 2.5 ವರ್ಷಗಳ ಕಾಲ ಶನಿ ಸಂಚಾರ ಕುಂಭರಾಶಿಯಲ್ಲಿರುತ್ತೆ. ಹಾಗಾಗಿ ಈ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಶನಿಯ ಪ್ರಭಾವದಿಂದ ಕುಂಭರಾಶಿಯವರಿಗೇನೆ ಯಾವ ರೀತಿಯ ಒಂದು ಫಲಾಫಲಗಳಿರುತ್ತೆ ನೋಡೋಣ. ಈ ಒಂದು ಕುಂಭರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಶನಿ, ನಿಮ್ಮ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಶನಿಗ್ರಹ. ಹಾಗಾಗಿ ನಿಮ್ಮ ರಾಶಾಧಿಪತಿನೇ ರಾಶಿಯಲ್ಲೇ ಸಂಚಾರ, ಅಂದರೆ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿಯ ಒಂದು ಫಲಭೋಗ ಇರುತ್ತೆ ಅಂತ ನೋಡಿದ್ರೆ, ಸುಮಾರು 7.5 ವರ್ಷಗಳಿಂದ 7.5 ವರ್ಷಿನಿ ಪ್ರಾರಂಭ ಆಗಿದೆ. ಇನ್ನು ಮುಂದೆ 5 ವರ್ಷಗಳ ಕಾಲ 7 ವರ್ಷಿನಿ ಇರುತ್ತೆ. ಆದರೂ ಕೂಡ ಈ ಹಿಂದೆ 2.5 ವರ್ಷಗಳ ಕಾಲ ತುಂಬಾ ಖರ್ಚು, ಲಾಸು, ನಷ್ಟ, ಅನಾವಶ್ಯವಾಗಿ ಬಿದ್ದು ತಗಲಿಸ್ಕೊಂಡಿರೋದಾಗಿರ್ಬೋದು, ಆಕ್ಸಿಡೆಂಟ್ಸ್ ಆಗಿರ್ಬೋದು, ವಾಹನದ ಆಕ್ಸಿಡೆಂಟ್ಸು ಅಥವಾ ಯಾವುದೋ ವಸ್ತುಗಳ ಒಂದು ಪೆಟ್ಟಾಗಿರುವಂತಹದ್ದು, ಕಾಯಿಲೆಗಳಿಗೆ ತುತ್ತಾಗಿರುವಂತಹದ್ದು, ರೋಗ ರುಜಿನಗಳಿಂದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನೋಡಿರ್ತಕ್ಕಂಥದ್ದು, ಈ ರೀತಿಯ ವಿಚಾರಗಳಿಗೆ ಮತ್ತು ಕೆಲವೊಂದು ವ್ಯವಹಾರಗಳು ನಿಮ್ಮ ಕೈ ಜಾರಿ ನಿಮ್ಮ ಮನಸ್ಥಿತಿಗೆ ಬಾರದಂತೆ ಅನವಶ್ಯಕವಾದ ವಿಚಾರಗಳಲ್ಲಿ ಯಾವುದೋ ಒಂದು ತಲೆನೋವು ಬರುವಂತಹ ಒಂದು ವಿಚಾರವಾಗಿ ಖರ್ಚುಗಳು ಉಂಟಾಗಿರ್ತಕ್ಕಂಥದ್ದು ನಡೆದಿರುತ್ತೆ. ಹಾಗಾಗಿ ಆ ಒಂದು ಖರ್ಚುಗಳೇ ಇಲ್ಲಿ ವ್ಯಯ ಅಂತೇಳಿ ಹೇಳ್ತೀವಿ, ಲಾಸ್ ಅಂತೇಳಿ ಹೇಳ್ತೀವಿ. ಇದರಿಂದ ಈ ಒಂದು 7.5 ವರ್ಷಿನಿ ನಿಮ್ಮ ರಾಶಾಧಿಪತಿ ಆದರೂ ಕೂಡ ನಿಮಗೆ ಏನು ಅಂತ ಮುಟ್ಕೊಂಡು ನೋಡ್ಕೊಳ್ಳೋಷ್ಟು ಮಟ್ಟಿಗೆ ತೋರಿಸಿರತ್ತೆ. ಯಾಕೆ ಅಂತಂದರೆ ಈ ಒಂದು ಶನಿ ಮಹಾತ್ಮ ಬೇರೊಬ್ಬರಿಗೆ ಒಂದು ಬಗೆಯೋದು, ತನಗೆ ಮಾತ್ರ ಒಂದು ಬಗೆಯೋದಿಲ್ಲ. ತುಂಬ ನಿಷ್ಠಾವಂತ, ಶ್ರೇಷ್ಠ, ಸತ್ಯವಂತನಾಗಿರ್ತಾನೆ ಶನೇಶ್ವರ ಸ್ವಾಮಿ. ಹಾಗಾಗಿ ಶನಿಗ್ರಹದ ಒಂದು ಸ್ಥಾನಕ್ಕೆ ಅಷ್ಟು ನಿಷ್ಠೆ, ಶ್ರದ್ಧೆ, ಭಕ್ತಿ, ಭಾವನೆ ಜೀವನದಲ್ಲಿ ಯಾಕೆ ಇದು ಬರುತ್ತೆ ಅಂತಂದರೆ ಬರಬೇಕು, ಯಾಕಂತಂದರೆ ಒಂದು ಗುಣಪಾಠ ಆಗಬೇಕು ಅಂತ. ಯಾಕೆಂದ್ರೆ ಮನುಷ್ಯನಿಗೆ ಅಟ್ಟ ಆಸೆಗಳು ಜಾಸ್ತಿ ಇರುತ್ತೆ, ಹೋಗು ದಾರಿ ಚೆನ್ನಾಗಿದ್ರೆ ಫಾಸ್ಟಾಗಿ ಓಡ್ತಾರೆ, ಅಲ್ಲಲ್ಲಿ ತಡೆ ಅಂಪ್ಸ್ ಬರೋದ್ರಿಂದ, ಅಲ್ಲಲ್ಲಿ ರೋಡ್ ಕ್ರಾಸಿಂಗ್ಸ್ ಬರೋದ್ರಿಂದ ಬೀಳ್ತೀವಿ, ತಗಲ್ಸ್ಕೊತೀವಿ, ಎಡವಟ್ಟುಗಳಾಗತ್ತೆ, ಬಿದ್ದರೆ ನೋವಾಗತ್ತೆ ಅನ್ನೋದು ಗುರುತಿಸ್ಕೊಳ್ಳೋದಕ್ಕೋಸ್ಕರ ಶನಿ ಬರಬೇಕು. ಆ ಎಂಸ್ ಹತ್ರ ಫಾಸ್ಟಾಗಿ ಹೋದರೆ ಬೀಳ್ಬೇಕು, ತಗಲ್ಸ್ಕೋಬೇಕು, ನೋವು ಅನುಭವಿಸ್ಬೇಕು. ಆವಾಗಲೇ ಮನುಷ್ಯನಿಗೆ ಗೊತ್ತಾಗೋದು ಜೀವನದಲ್ಲಿ ಕೂಡ ಯಾವ ರೀತಿ ಇರಬೇಕು, ಯಾವ ಸ್ಥಿತಿಯಲ್ಲಿರಬೇಕು, ಎಷ್ಟರ ಮಟ್ಟಿಗೆ ನಾವು ಜೀವನ ಮಾಡಬೇಕು ಅನ್ನೋದು ಗೊತ್ತಾಗೋದು. ಯಾಕೆಂತಂದರೆ ನಮ್ಮ ಮನಸ್ಸಿಗೆ ಗೊತ್ತಿಲ್ಲದೆಯೇ ಕೆಲವೊಂದು ವ್ಯವಹಾರಗಳಲ್ಲಿ ಅಷ್ಟು ಮುನ್ನುಗ್ತಾ ಇರ್ತೀವಿ, ಅಷ್ಟು ಫಾಸ್ಟಾಗಿ ಹೋಗೋದು ನಮಗೆ ಎಡವಟ್ಟಾಗತ್ತೆ, ತೊಂದರೆ ಆಗತ್ತೆ. ಮುಂದೊಂದು ದಿನ ಮುಂದೆ ಇರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯವರೇ ಇರಲ್ಲ, ಮುಂದೆ ನಮಗೆ ಪರಿಚಯ ಆಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಕೂಡ ನಮಗೆ ಶ್ರೇಯಸ್ಸೇ ಕೊರೋದಿಲ್ಲ, ನಮ್ಮ ಜೊತೆಯಲ್ಲಿ ಸುತ್ತಲೂ ಇರ್ತಕ್ಕಂಥವರೇ ಒಳ್ಳೆಯವರು ಇರಲ್ಲ, ಒಳ್ಳೆ ಮಾತಾಡ್ತಾರೆಯೇ ಹೊರತು ಒಳ್ಳೆಯದನ್ನು ಬಯಸೋದಿಲ್ಲ. ಅದಕ್ಕೋಸ್ಕರ ಈ ಒಂದು 7.5 7.5 ವರ್ಷಿನಿ ಮನುಷ್ಯನಿಗೆ ಜೀವನದಲ್ಲಿ 30 ವರ್ಷಗಳಿಗೊಮ್ಮೆ ಬಂದು ಆವಾಗ ಆವಾಗ ಅಂದರೆ 3 ಸತಿ ಜೀವನದಲ್ಲಿ ತುಂಬ ಪ್ರಮುಖವಾಗಿ ಬರುವಂತಹದ್ದು, ಅದು ಕೂಡ ದೀರ್ಘಕಾಲಕ್ಕೆ ಒಂದು ಸಾರಿ ಬರುವಂಥದ್ದು. ಬಟ್ ಎಲ್ಲೇ ಸಂಚಾರ ಮಾಡಲಿ ಒಂದು ಶನಿಗ್ರಹ 2.5 ವರ್ಷ, ಆಯಾ ಮನೆಗೆ ನ್ಯಾಯ ಒದಗಿಸ್ಬಿಟ್ಟೆ ಹೋಗೋದು. ಕೆಲವೊಂದು ಎಡವಟ್ಟುಗಳ ಸ್ಥಾನ ಬಂದಾಗ ಅಲ್ಲಿ ದಂಡಿಸತ್ತೆ, ಅಲ್ಲಿ ಯಾವ ರೀತಿ ಬೇಕೋ ಮಟ್ಟ ಆಗತ್ತೆ, ಹೋಗ್ತಾ ಇರತ್ತೆ ಅಷ್ಟೇ. ಕೆಟ್ಟದೇ ಮಾಡಬೇಕು ಇವ್ರಿಗೆ ಅನ್ನುವಂಥದ್ದೇನಿಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಮುಖ್ಯವಾಗಿ ಯಾರೆಲ್ಲ ಶ್ರಮಿಸುವಂತಹ ಕೆಲಸ ಕಾರ್ಯಗಳು ಮಾಡುವಂತಹ ನಿಷ್ಠಾವಂತರಿರ್ತಾರೆಯೋ ಅಂಥವ್ರಿಗೂ ಕೂಡ ಬುದ್ಧಿ ಕಳಿಸ್ಬಿಟ್ಟೆ ಹೋಗುತ್ತೆ. ಹಾಗಾಗಿ ಈಗ ಪ್ರಸ್ತುತ ಕಾಲದಲ್ಲಿ ನಿಮ್ಮ ವೈಯಕ್ತಿಕ ಸ್ಥಾನದ ಅಭಿವೃದ್ಧಿ, ಅಂದರೆ ನಿಮಗೆ ವಿಶೇಷವಾದಂತಹ ಒಂದು ನಿಮ್ಮ ಮನೆಗೆ ಬಂದಿದ್ದಾನೆ, ಇಷ್ಟು ದಿನ ಹಿಂದಿನ ಮನೆಯಲ್ಲಿದ್ದ,
ಯೋಚನೆ ಮಾಡಿ, ನಿಮ್ಮ ಪಕ್ಕದ ಮನೆಯಲ್ಲಿದ್ದ ಇಲ್ಲ ಹಿಂದಿನ ಮನೆಯಲ್ಲಿದ್ದ ಅವಾಗಲೇ ಅರ್ಥ ಮಾಡ್ಕೋಬೇಕು. ಶನೇಶ್ವರ ಸ್ವಾಮಿ ಬಂದಿದ್ದಾರಂತೆ ಪಕ್ಕದ ಮನೆಗೆ, ಹೇಳ್ತಾ ಇರ್ತೀವಿ ಸ್ವಲ್ಪ ಹೊತ್ತಿಗೆ ಗುರುಗಳು ಬರ್ತಾರೆ ಮನೆಗೆ ಅಂತ. ಪಕ್ಕದ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಗೆ ಬರ್ತಾ ಇರ್ತಾರೆ, ಇಲ್ಲ ಯಾರೋ ಪರಿಚಯಸ್ಥರು ಬಂದಿದ್ದಾರೆ, ನೆಂಟರು ಬಂದಿದ್ದಾರೆ, ನಮ್ಮ ಮನೆಗೆ ಬರ್ತಾರೆ ಅಂತ. ಹಾಗಾಗಿ ಆ ಮನೆಗೆ ಬಂದವರು ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಕಾಫಿನೋ ಟೀಗೋ ಹಾಲು ಬೇಕು, ಸಕ್ಕರೆ ಬೇಕು, ಕಾಫಿ ಪುಡಿ ಬೇಕು, ಇಲ್ಲ ಅವ್ರಿಗೆ ಏನಾದರೂ ಫ್ರೂಟ್ಸ್ ಕೊಡಬೇಕು, ತಿಂಡಿ ಕೊಡಬೇಕು, ಸ್ನ್ಯಾಕ್ಸ್ ಕೊಡಬೇಕು, ಇಂಥವ್ ಏನೋ ಒಂದು ಯೋಚನೆ ಮಾಡ್ತೀವಿ ಅವ್ರು ಬಂದ ತಕ್ಷಣ ಕೊಡಬೇಕಲ್ಲಪ್ಪ ಅಂತ. ಈಗ ನಿಮ್ಮ ಮನೆಗೆ ಬಂದಾಗಿದೆ, 17ನೇ ತಾರೀಕು ಬಂದಾಗಿದೆ, ಬಂದಿದ್ದಾರೆ, ಇನ್ನು ಮುಂದೆ ಅವ್ರಿಗೆ ಏನು ಬೇಕೋ ಟ್ರೀಟ್ ಮಾಡಿ ನಿಮ್ಮ ಮನೆಗೆ ನ್ಯಾಯ ಒದಗಿಸ್ತಾರೆ, ಧೈರ್ಯ ತುಂಬಿಸ್ತಾರೆ, ಶಕ್ತಿ ಕೊಡ್ತಾರೆ, ಯೋಗ ಕೊಡ್ತಾರೆ, ಬಲ ಕೊಡ್ತಾರೆ, ಇಷ್ಟೆಲ್ಲ ಸಾಲದ. ಅದನ್ನು ಸದುಪಯೋಗ ಮಾಡ್ಕೋಬೇಕಷ್ಟೇ ನಾವು, ಇನ್ನೇನಿಲ್ಲ. ಯಾಕೆಂದರೆ ಇಷ್ಟು ದಿನ ಪಕ್ಕದ ಮನೆಯಲ್ಲಿತ್ತು, ಖರ್ಚು ಮಾಡಿಸ್ದ, ಲಾಸ್ ಮಾಡಿಸ್ದ, ಯಾಕೆಂದರೆ ಅವ್ರು ಬರ್ತಾರೆ ಅಂತಲೇ ನೀವು ಇಷ್ಟು ದಿನ ಖರ್ಚು ಮಾಡಿದ್ದೀರ, ಗೊತ್ತಿಲ್ಲದೆಯೇ. ಅವ್ರು ಅಲ್ಲಿ ಬಂದ ತಕ್ಷಣ ನಿಮ್ಮ ಮನೆಗೆ ಬಂದಮೇಲೆ ದೃಢವಾದ ಸಂಕಲ್ಪ ಮಾಡ್ಕೊಂತೀರ, ಅಯ್ಯೋ ಬೇಡಪ್ಪ ಇಷ್ಟೆಲ್ಲ ಖರ್ಚುಗಳು ವೆಚ್ಚಗಳು ಲಾಸು, ಏನಾದರೆ ಅದಾಗಲಿ ಮುಂದೆ ಚೆನ್ನಾಗಿರೋಣ ಅಂತ ಒಂದು ದೃಢವಾದ ಸಂಕಲ್ಪದಿಂದ ಧೈರ್ಯ ತಗೊಂತೀರಾ. ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಕೂತಿದ್ದಾನೆ, 2.5 ವರ್ಷದಲ್ಲಿ ನಿಮ್ಮ ಮನೆಗಿದ್ದು ನಿಮ್ಮನ್ನು ಎಷ್ಟು ಬೇಕೋ ಅಷ್ಟು ಒಳ್ಳೆ ರೀತಿಯಲ್ಲಿ ದಂಡಿಸಿ ಮುನ್ನಡೆಸುವಂತಹ ಧೈರ್ಯ ಸಾಹಸ ಕೊಡ್ತಾನೆ. ಹಾಗಾಗಿ ಒಳ್ಳೆಯ ಒಂದು ಯೋಗ ಫಲ ಪ್ರತಿಫಲ ಇರುತ್ತೆ. ಇನ್ನು ದುಡ್ಡು ಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ವಿಶ್ವಾಸ ಇರ್ತಕ್ಕಂತಹ ಒಂದು ಸ್ನೇಹಿತರ ಕಡೆಯಿಂದ ವ್ಯವಹಾರಗಳಾಗತ್ತೆ. ಒಂದು ನಿಮ್ಮನ್ನು ಅರಿತು, ನಿಮ್ಮ ಮನಸ್ಥಿತಿಯನ್ನು ಅರಿತು ಕೆಲವರು ಒಂದು ವ್ಯವಹಾರಗಳಲ್ಲಿ ನಿಮ್ಮ ಜೊತೆ ಸೇರಿಕೊಳ್ತಾರೆ, ಒಳ್ಳೇದು ಮಾಡ್ತಾರೆ. ಪ್ರಯತ್ನಗಳ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು, ಆಲ್ರೆಡಿ ಲಾಸಲ್ಲಿ ಇರ್ತೀರ, ಬಟ್ ಯಾವುದೇ ರೀತಿಯ ಒಂದು ಪ್ರಯತ್ನ ಕಾರ್ಯದಲ್ಲಿ ಬೇಗ ಹೆಜ್ಜೆ ಇಡಕ್ಕೆ ಹೋಗ್ಬಿಡಿ, ಆಲ್ರೆಡಿ ಸಮಸ್ಯೆಗಳಿಂದ ಕೂಡಿರ್ತೀರ. ಕುಟುಂಬಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ನೀವು ಶ್ರೇಷ್ಠರೇ, ನೀವು ಒಳ್ಳೆಯವರೇ, ಆ ರೀತಿ ಭಾವನೆಗಳಿಂದ ನಿಮ್ಮ ಇಡೀ ಕುಟುಂಬ ಎಲ್ಲ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಒಂದು ಭ್ರಮಣೆ ಇರುತ್ತೆ, ತೊಂದರೆ ಇಲ್ಲ. ಇನ್ನು ವ್ಯಾಸಂಗದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗಾದರೆ ಒಳ್ಳೆಯ ಬುದ್ಧಿ, ಜ್ಞಾನ, ಒಳ್ಳೆಯ ಪ್ರತಿಫಲ, ಒಳ್ಳೆಯ ಶಾರ್ಪ್ ಮೈಂಡ್ ಇರುತ್ತೆ, ತುಂಬ ಟೆಕ್ನಿಕಲ್ ಆಗಿ ಮುಂದೆ ಬಂದ್ಬಿಡುವಂತಹ ಯೋಗಗಳ ಅವಕಾಶಗಳು ಸಿಗತ್ತೆ. ಏಕೆಂದರೆ ಮೆರ್ಕ್ಯೂರಿ ಪ್ರಭಾವ ಪಾದರ ಸತ್ತರ ಇರ್ತಾರೆ ಈಗ ವಿದ್ಯಾರ್ಥಿಗಳು, 2.5 ವರ್ಷಗಳ ಕಾಲ ತುಂಬ ಶಾರ್ಪ್ ಇರ್ತಾರೆ, ತೊಂದರೆ ಇಲ್ಲ. ಹೆಚ್ಚಾಗಿ ವೈದ್ಯಕೀಯ ಕ್ಷೇತ್ರಗಳು, ಸಿವಿಲ್ ಸೈಡ್ ಮತ್ತು CS ಕಂಪ್ಯೂಟರ್ ಸೈನ್ಸ್ ಲೈನಲ್ಲಿ ಹೋಗುವಂತಹ ಯೋಗಗಳು ಈ ಒಂದು ಕುಂಭರಾಶಿಯವರಿಗೆ 2.5 ವರ್ಷಗಳಲ್ಲಿ ಅವಕಾಶಗಳು ಸಿಗತ್ತೆ. ಹೆಚ್ಚಾಗಿ ಮಕ್ಕಳ ಆಗುವಂತಹ ವಿಚಾರದಲ್ಲಿ ಒಳ್ಳೆ ಬುದ್ಧಿವಂತ ಮಕ್ಕಳಾಗುವಂತಹ ಯೋಗ ಬಗ್ಗೆ ಇದೆ, ತೊಂದರೆ ಇಲ್ಲ. ಸುಖ ಪ್ರಾಪ್ತಿ ಮಿತ್ರ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಕೊಡುವಂತಹ ಸ್ನೇಹಿತರು ಜೊತೆ ಆಗ್ಬಿಡ್ತಾರೆ, ಮಿತ್ರರು ಬರ್ತಾರೆ, ಅವರಿಂದ ಮಾನಸಿಕವಾಗಿ ಟೆನ್ಷನ್ಸ್ ಬರುತ್ತೆ, ವೈಪರೀತ್ಯ ಬರುತ್ತೆ, ಬಿಟ್ಬಿಡಿ. ಜೊತೆ ಹೋಗೋಕ್ಕೆ ಹೋಗ್ಬಿಡಿ, ಹೆಚ್ಚಾಗಿ ಅಂಥವ್ರ ಜೊತೆ ಸಹವಾಸ ಮಾಡಬೇಡಿ. ಇನ್ನು ವಿವಾಹ ವಿಚಾರಕ್ಕೆ ಬಂದಾಗ ತುಂಬ ಯಾರೆಲ್ಲ ವಿವಾಹ ಆಗದಿರೋ ಇದ್ದಾರೆಯೋ ಕುಂಭರಾಶಿಯವರು ಅಂಥವ್ರಿಗೆ ಒಳ್ಳೆಯ ಉದ್ಯೋಗದಲ್ಲಿರುವಂತಹ ಒಂದು ಸಂಬಂಧ ಸಿಗತ್ತೆ. ಹುಡುಗಿಗಾದರೆ ಹುಡುಗ, ಹುಡುಗನಿಗಾದರೆ ಹುಡುಗಿ, ಒಳ್ಳೆ ಉದ್ಯೋಗಸ್ಥರಾಗಿರ್ತಾರೆ ಒಬ್ರಿಗೊಬ್ಬರು, ಒಳ್ಳೆಯ ಸ್ಥಾನಮಾನ ಇರುತ್ತೆ, ಒಳ್ಳೆಯ ಒಂದು ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ, ತೊಂದರೆ ಇಲ್ಲ. ಸೊ ಅವರ ಒಂದು ಕುಟುಂಬಸ್ಥರು ಕೂಡ ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂಥವರಾಗಿರ್ತಾರೆ, ಸರ್ಕಾರಿ ಸ್ವಾಮ್ಯತೆಯ ದುಡ್ಡು ತಿಂದಿರ್ತಕ್ಕಂತಹ ಅವರ ಒಂದು ಕುಟುಂಬ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆಯ ಒಂದು ಫ್ಯಾಮಿಲಿಗಳು ಸಿಗತ್ತೆ. ಇನ್ನು ದಾಂಪತ್ಯ ವಿಚಾರಕ್ಕೂ ಅಷ್ಟೇ, ಒಳ್ಳೆಯ ಒಂದು ಯೋಗಕಾರಕ ಬಲಗಳು, ಕಾರ್ಯ ಪ್ರವೃತ್ತಿಯಾದಂತಹ ಒಂದು ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡೋದಕ್ಕೆ ದಂಪತಿಗಳಿಗೆ ವಿಶೇಷವಾದಂಥ ಅವಕಾಶ ಸಿಗತ್ತೆ. ಆರೋಗ್ಯ ವಿಚಾರಕ್ಕೆ ಬಂದಾಗ ಶೀತ ಅಲರ್ಜಿ ಬರುವಂತಹದ್ದು ಸಾಧ್ಯತೆ ಇರುತ್ತೆ, ಸ್ವಲ್ಪ ನೀರಸವಾದಂತಹ ಮನೋಭಾವ ಕೆಲಸ ಕಾರ್ಯಗಳಲ್ಲಿ. ಭಾಗ್ಯ ವಿಚಾರಕ್ಕೆ ಬಂದಾಗ ಶೃಂಗಾರಮಯವಾದಂತಹ ಜೀವನ, ನಿಮ್ಮದೇ ಆದಂತಹ ಶ್ರಮಕ್ಕೆ ತಕ್ಕಂತಹ ಒಂದು ಸುಖವನ್ನು ಪಡೆಯುವಂತಹ ಒಂದು ಭೋಗ ಭಾಗ್ಯನ ಎರಡನ್ನೂ ಪಡೀತೀರ. ನಾವು ವೃತ್ತಿಯೋಗಿ ಸಮಜತ್ತೆ, ಸ್ವಲ್ಪ ವೃತ್ತಿಯಲ್ಲಿ ಕಸಿಬಿಸಿ ಇರುತ್ತೆ, ಅರ್ಧಂಬರ್ಧ ಕೆಲಸಗಳಾಗ್ತಾ ಇರುತ್ತೆ, ಪರಿಪೂರ್ಣವಾಗಿ ಆಗ್ತಾ ಇರಲ್ಲ. ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ಆ ಥರ ಆಗ್ತಾ ಇದ್ದಾಗ ಪುಣ್ಯಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಆ ಒಂದು ಕೆಲಸ ಕಾರ್ಯಗಳು ಮುನ್ನಡೆಯುತ್ತೆ. ಆದಾಯ ವಿಚಾರದಲ್ಲಿ ದೊಡ್ಡ ಮೊತ್ತದ ಆದಾಯ ಪಡೆಯುವಂತಹ ಯೋಗ ಪ್ರಾಪ್ತಿ ನಿಮಗೆ ಇದೆ, ಪ್ರಯತ್ನಿಸಬಹುದು, ಆ ಒಂದು ಕೆಲಸಗಳು ಜಯಪ್ರಾಪ್ತಿ ಆಗುತ್ತೆ. ಖರ್ಚಿನ ವಿಚಾರದಲ್ಲಿ ತುಂಬ ನೀರಸವಾಗಿ ಯೋಚನೆ ಮಾಡ್ತೀರಾ, ಅಂದರೆ 100 ರೂಪಾಯಿ ಖರ್ಚು ಮಾಡಬೇಕು ಅದನ್ನು ಅದು ಸರಿ ಯೋಚನೆ ಮಾಡಿರ್ತೀರ. ಆ ರೀತಿ ಒಂದು ಯೋಚನೆ ಮಾಡಿ ಮಾಡುವಂತಹದ್ದಾಗಿರುತ್ತೆ ನಿಮ್ಮ ಖರ್ಚು, ಒಳ್ಳೆಯ ರೀತಿ, ತೊಂದರೆ ಏನಿಲ್ಲ, ಅನಾವಶ್ಯಕ ಕಳ್ಕೊಳ್ಳುವಂತಹದ್ದೇನಿರೋದಿಲ್ಲ.
ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸಾಡಿಸದಿದ್ರೂ ಸಹ ಒಲಿತನ್ನು ಕಂಡುಕೊಳ್ಳುವಂತಹ ಒಂದು ಯೋಗವಾಗಿದೆ. ಆದರೂ ಕೂಡ ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಶನೇಶ್ವರ ಸ್ವಾಮಿಯ ಮುಂಭಾಗದಲ್ಲಿ ಅಗ್ನಿಕುಂಡದಲ್ಲಿ ಎಳ್ಳು ಬತ್ತಿಗಳನ್ನು ಬೆಳಗಿಸಿ ಓಂ ಶಂ ಶನೇಶ್ವರಾಯ ನಮಃ ಎಂಬುದಾಗಿ 27 ಬಾರಿ ಹೇಳಿಕೊಳ್ಳಿ. ಆ ಒಂದು ಹೊಗೆಯ ಶ್ವಾಸವನ್ನು ತಗೊಳ್ಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟೀಸ್ ಹೊರಟೋಗುತ್ತೆ. ಆ ಒಂದು ಶನಿದೋಷ ಅಂತ ಇರ್ತೇವಲ್ಲ, ಆ ಒಂದು ನೆಗೆಟಿವ್ ಹೊರಟೋಗ್ತದೆ. ಇಲ್ಲಿ ಶನಿ ದೋಷ ಇರಲ್ಲ, ಶನಿಯ ಒಂದು ಪ್ರಭಾವ ಇರುತ್ತೆ ಅಷ್ಟೇ. ಅದನ್ನು ನಾವು ದೋಷ ಅಂತ ತಿಳ್ಕೋಬಾರ್ದು. ಪರಿಹಾರ ಮಾಡೋದ್ರಿಂದ ಆ ನೆಗೆಟಿವಿಟೀಸ್ ಹೊರಟೋಗಿ ನಮ್ಮಲ್ಲಿ ವಿಶೇಷವಾದಂತಹ ಒಂದು ತೇಜಸ್ ಬರುತ್ತೆ, ಒಳ್ಳೇದಾಗಲಿ. ಸೊ ನಿಮ್ಮೆಲ್ರಿಗೂ ಕೂಡ ನಮ್ಮ ಚಾನಲ್ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಹಾಗೂ ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳೇನಿದ್ರಲ್ಲಿ ನಮ್ಮ ಸ್ಕ್ರಾಲ್ ಆಗ್ತಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಟೈಪ್ ಮಾಡಿ ಕಳಿಸ್ಬೋದು ಸಮಸ್ಯೆ ಬಗ್ಗೆ, ಇಲ್ಲ ಫೋನ್ ಮಾಡಿ ಕರೆ ಮಾಡಿ ತಿಳಿಸ್ಬೋದು. ನಿಮ್ಮ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಲು ನಾವು ಪ್ರಯತ್ನಿಸ್ತೀವಿ. ಎಲ್ರಿಗೂ ಕೂಡ ಶನೇಶ್ವರ ಸ್ವಾಮಿ ಅನುಗ್ರಹ ಕೃಪಾಕಟಾಕ್ಷ ಲಭಿಸಲಿ, ಯೋಗ ಫಲಗಳನ್ನು ಪಡೀರಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.